ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಟಾಪು ಜೆಡಿಎಸ್ ತೋಪು ಎಂಬ ಮಾತನ್ನು ಕೋಲಾರದ ಹಾಲಿ ಶಾಸಕ ಶ್ರೀನಿವಾಸ್ ಗೌಡರು ಜೆಡಿಎಸ್ ಪಕ್ಷದ ಬಗ್ಗೆ ವ್ಯಂಗ್ಯವಾಗಿ ಭವಿಷ್ಯ ನುಡಿದಿದ್ದಾರೆ. ಹೌದು, ನಾವು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಾಗಲೇ ಎತ್ತಿನ ಹೊಳೆ ಪ್ರಸ್ತಾಪವಾಗಿದ್ದು ಈಗ ಅದು ನಾನು ಕಾಂಗ್ರೆಸ್ನಲ್ಲಿ ಇರುವಾಗ ನೆರವಾಗಲಿದೆ ಎಂದರು. ಇಂದು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಜೂನಿಯರ್ ಕಾಲೇಜ್ನಲ್ಲಿ ಹಮ್ಮಿಕೊಂಡಿದ್ದ ಕಿರಿಯರ ಕೋವ್ಯಾಕ್ಸಿನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇವರು, ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅನ್ನುವುದು ಮಾಯವಾಗುತ್ತದೆ, ಇನ್ನು ರಾಷ್ಟ್ರ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಾತ್ರ ಉಳಿಯುವುದು ಮತ್ತು ಅದಕ್ಕೆ ಮನ್ನಣೆ ಸಿಗುವುದು ಎಂದರು. ಮುಂದಿನ ದಿನಗಳಲ್ಲಿ ಜೆಡಿಎಸ್ನಲ್ಲಿ ಮಕ್ಕಳ ಮೇಲೆ ನಂಬಿಕೆ ಇಲ್ಲದೆ ಈಗ ತಂದೆಯೇ ಅಂದರೆ ದೇವೇಗೌಡರೇ ಅಖಾಡಕ್ಕೆ ಇಳಿಯುವ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಉದಾಹರಣೆ ಎಂದರೆ ಈ ಹಿಂದೆ ನಡೆದ ಎಂಎಲ್ಸಿ ಚುನಾವಣೆಯೇ ಸಾಕ್ಷಿಯಾಗಿದೆ ಎಂದರು. ನಮ್ಮ ಶಿವಕುಮಾರ್ ಅವರು ಇದರ ಕ್ರಮವನ್ನು ವಹಿಸ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಒಳ್ಳೆ ಕಾರ್ಯಕ್ರಮ ಇಲ್ಲ ಸ್ವಲ್ಪ ನಮಗೂ ಮಾಡ್ತಾರೆ ಸ್ವಲ್ಪ ಏನ್ ಮಾಡೋದು, ನಾವು ದೂರ ಆಂಧ್ರ ಪರವಾಗಿ ಪಕ್ಕದಲ್ಲಿ ಇದೀವಲ್ಲ, ಅದರಿಂದ ನಾವು ದೂರ ಇದೀವಿ ಸ್ವಲ್ಪ. ಅವರು ಅಲ್ಲಿ ಬಂದಿದ್ದು ಇಲ್ಲಿ ಬರಲೇ ಆಗಲ್ಲ, ಹಾಗಾದ್ರೆ ಎರಡು ಮಾಡಿಸಿದ್ದೀನಿ ನಾನೇ ಅದು ಮಾಡಿಸಿ ತುಂಬಿದೆ. ಇವತ್ತು ಮೂರು ಪಟ್ಟಣಗಳಿಗೆ, ಕೋಲಾರ, ಮಾಲೂರು, ಬಂಗಾರಪೇಟೆ ಪಟ್ಟಣಗಳಿಗೆ ಒಂದು 46 ಇವತ್ತಿಗೆ ನೀರು. ನಾನು ಆ ಕಾಲದಲ್ಲಿ ಮಂತ್ರಿ ಆಗಿದ್ದೆ, ಅವತ್ತು ಅದು ಸ್ಯಾಂಕ್ಷನ್ ಮಾಡಿ ಇವತ್ತು 80% ನೀರು ಬಂದಿದೆ. ಇವಾಗೆಲ್ಲ ಇತ್ತೀಚೆಗೆ ಎಲ್ಲ ಕೆಲಸಗಳಿಗೆ ಭಾಳ ಜೋರಾಗಿ ನಡೀತಾ ಇದೆ. ಬೇಗನೆ ಈ ಮೂರು ಪಟ್ಟಣಗಳಿಗೆ ನೀರು ಕೊಡುವಂಥದ್ದು ಮತ್ತು ಇದು ಮಧ್ಯದಲ್ಲಿ 46 ಹಳ್ಳಿಗಳಿಗೂ ಕೂಡ ನೀರು ಕೊಡುವಂತ ಕೆಲಸ ಆಗ್ತದೆ. ಎಮ್ ಎಲ್ ಸಿ ಚುನಾವಣೆ ಒಂದೇ ಒಂದು ಸೀಟ್ ಗೆದ್ದಿದೆ, ಒಂದೇ ಒಂದು ಸೀಟು, ಯಾವುದು ಅನ್ನೋದು ನಿಮ್ಗೆ ಗೊತ್ತದೆ. ಹಾಸನಲ್ಲಿ ಎರಡಾದ ಮೂರು ಜನ ಕಿತ್ಕೊಂಡು ಇನ್ನೊಂದರಲ್ಲಿ ಎಲ್ಲ ಇದರಲ್ಲಿ ಮಾಡಿದ್ದಾರೆ. ಮೈಸೂರಲ್ಲಿ ಈಗ ಚೆನ್ನಾಗಿ ಇದು ಗೆಲ್ಲೋಂಗಿದ್ರೆ ಎಲ್ಲ ಗೆಲ್ಲ ಅಟ್ಲೀಸ್ಟ್ ಒಂದು ಮೂರರಲ್ಲಿ ಒಂದು ಭಾಗ ಆದರೂ ಗೆಲ್ಲಬಹುದಾಗಿತ್ತು. ಆಗದ ಕೆಲಸ ಅದು ಮೊನ್ನೆ ಇದು ಆದಾಗ ದೇವೇಗೌಡರ ಇನ್ನು ಮುಂದೆ ಓಡಾಡ್ತೀವಿ ಅಂತ ಏನೋ ಪತ್ರಿಕೆಗಳಲ್ಲಿ ನೋಡಿದ್ದು. ಎಲ್ಲ ಜಿಲ್ಲೆಗೂ ಪ್ರವಾಸ ಮಾಡ್ತಾರಂತ ಸರ್ ದೇವೇಗೌಡರು? ದೇವೇಗೌಡರು ಯಾಕಂದ್ರೆ ಮಕ್ಕಳ ಮೇಲೆ ಏನಾದ್ರು ಅಪನಂಬಿಕೆ ಅವ್ರಿಗೆ ಆಗುತ್ತಿದೆ, ಅದರಿಂದ ಅವರು ಆಗ್ಬೋದೇನೋ ನೋಡೋಣ. ಮುಂದೆ ಪಾರ್ಟಿಗಳೇ ಒಂದೇ ಇರಲ್ರಿ, ರಾಜಕಾರಣದಲ್ಲಿ ಯಾವತ್ತು ಒಂದೇ ಇರೋಕ್ಕಾಗಲ್ಲ. ಬಟ್ ರಾಷ್ಟ್ರೀಯ ಪಕ್ಷಗಳಂತೂ ಇರ್ತವೆ, ಒಂದು ಕಾಂಗ್ರೆಸ್, ಒಂದು ಬಿಜೆಪಿ. ಇವು ರಾಷ್ಟ್ರೀಯ ಪಕ್ಷಗಳನ್ನ ಯಾರೂ ಕೂಡ ಒಂದೇ ಸರಿ ಆಚೆ ತಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಪಕ್ಷಗಳಂತೂ ಉಳಿತಾವೆ.